ನನ್ನ ದೊಡ್ಡಸ್ತಿಕೆಯನ್ನೇ ಒಪ್ಪಿಕೊಂಡು ನನ್ನಲ್ಲೇ ಲೀನವಾಗಿ ಹೋದ. ಬ್ರಹ್ಮರ ಹೊಟ್ಟೆಯನ್ನು ಶೋಧಿಸಂತಹ ನಾನು ಹೊರಬಂದು ಅವರನ್ನು ಹಿರಣ್ಯಗರ್ಭನೆಂಬುದಾಗಿ ಕೊಂಡಾಡಿದಾಗ ನನ್ನ ಹೊಟ್ಟೆಯನ್ನು ಶೋಧಿಸುವುದಕ್ಕಾಗಿ ಒಳಸೇರಿಕೊಂಡಿದ್ದಾರೆ. ರಾಜಸ ತಾಮಸಗಳೆರಡೂ ಸಾತ್ವಿಕದಲ್ಲಿ ಲೀನವಾದಾಗ ತ್ರಿಗುಣಗಳ ಏಕೀಕರಣವಾಯಿತು. ಅದುವೇ ನಿರಾಕಾರ ನಿರ್ಗುಣ ದಿನತತ್ವವಾಗಿ ಜಡದ ರೂಪದಲ್ಲಿ ನನ್ನ ಶರೀರವನ್ನು ಬಾಧಿಸುತ್ತಾ ಇದೆ. ಅದನ್ನು ಶಮನಪಡಿಸುವುದಕ್ಕಾಗಿ ಸ್ವಲ್ಪ ಹೊತ್ತು ಪವಡಿಸೋಣವೇ ಸಾಧ್ಯ ಇಲ್ಲ. ಏಕಾಗ್ರತೆಯಿಂದ ನುತಿಸುತ್ತಿರುವಂತಹ ಬ್ರಹ್ಮನಿಗೆ ನಾಭ್ಯ ಮೂಲಕವಾಗಿ ಕಮಲವೊಂದನ್ನು ಸೃಷ್ಟಿಸಿ ಅದರ ನಾಳದಿಂದಲೇ ಮೇಲೆ ಬರುವುದಕ್ಕೆ ದಾರಿ ಮಾಡಿಕೊಟ್ಟಿದ್ದೇನೆ. ತೇಲಿ ಬಂದಂತಹ ಆಲದೆಲೆಯನ್ನೇ ಆಶ್ರಯಿಸಿ ಬಾಲಮುಕುಂದನಾಗಿ ಕಾಲವೆರಳನ್ನು ಬಾಯಲ್ಲಿ ಚೀಪುತ್ತ ನೋಡೋಣವಂತೆ ಯೋಗ ನಿದ್ರಮುದ್ರಾಂಕಿತನಾಗಿದ್ದು ಬಿಟ್ಟೇನೆ. ಏನಿದು ಕಿವಿಯಿಂದ ಹೊರಬರುತ್ತಿರುವಂತಹ ಕಿಲ್ಬಿಷಗಳನ್ನು ಹೊರಬಿಸಾಡಿ ನೋಡೋಣ ಯೋಗ ನಿದ್ರಮುದ್ರಾಂಕಿತನಾಗಿ. ಇದರಿಂದಲೇ ಹರಿಹರರಿಂದ ನಾನು ಜ್ಯೇಷ್ಠ ಎಂಬಂತಹ ಮಾತನ್ನು ಹೇಳಿದಾಗ ಒಪ್ಪಿಕೊಳ್ಳದೇ ಇದ್ದಂತಹ ಸಮಯದಲ್ಲಿ ನಮ್ಮ ಮೂವರಲ್ಲಿ ವಾಗ್ಯುದ್ಧವೇ ಪ್ರಾರಂಭವಾಯಿತು. ಕೊನೆಗೆ ಯುದ್ಧವೇ ಸಂಭವಿಸಿದಾಗ ವಾದದಿ ಫಲವಿಲ್ಲ ಶೋಧನೆಯಿಂದ ಸಾಧಿಸಿ ತಿಳಿಯುವ ನಿಜವ ಎಂಬುದಾಗಿ ಹೇಳಿ ಒಪ್ಪಿಕೊಂಡಂತಹ ನಾವುಗಳು ಮೊದಲಾಗಿ ಹರಿ ನನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ, ಎಲ್ಲ ವಿಚಾರವನ್ನು ತಿಳಿಸಿದ್ದಾನೆ. ಅದೇ ರೀತಿಯಾಗಿ ಒಪ್ಪಿಕೊಂಡಂತಹ ಮಾತಿಗನುಗುಣವಾಗಿ ಹರಿಯ ಉದರವನ್ನು ಪ್ರವೇಶ ಮಾಡಿದವ ನಾನು ಶೋಧನೆ ಮಾಡಬೇಕನ್ನುವಂತಹ ಉದ್ದೇಶದಿಂದ ಬಂದು ನೋಡಿದ್ರೆ ಏನಾಶ್ಚರ್ಯವಿದು? ಏಕಾದಶ ರುದ್ರರು, ದ್ವಾದಶಾದಿತ್ಯರು, ನವ ಬ್ರಹ್ಮರನ್ನೇ ಕಾಣ್ತಾ ಇದ್ದೇನೆ. ಯಕ್ಷ, ಕಿನ್ನರ, ಕೆಂಪುರುಷ, ಉರಗ, ಸಿದ್ಧ, ಸಾಧ್ಯ, ಗರುಡ, ಗಂಧರ್ವಾದಿಗಳನ್ನು ನೋಡಿದೆ. ಬ್ರಹ್ಮಾಂಡವನ್ನೇ ಧರಿಸಿದಂತಹ ಹರಿ ಬ್ರಹ್ಮಾಂಡೋದರ ಭರಿತ ಅನ್ನುವುದರಲ್ಲಿ ಸಂದೇಹವೇ ಇಲ್ಲ. ಹಾಗಾಗಿ ಮೂರು ಮೂರ್ತಿಗಳಲ್ಲಿ ಬ್ರಹ್ಮ ದೊಡ್ಡವನಲ್ಲ, ಹರಿಯೇ ದೊಡ್ಡವನ್ನುವಂತಹ ಮಾತನ್ನು ಒಪ್ಪಿಕೊಂಡವ ನಾನು. ಸಕಲ ವಿಚಾರವನ್ನು ಹರಿಯಲ್ಲಿ ಹೇಳಬೇಕನ್ನುವಂತಹ ಉದ್ದೇಶದಿಂದಲೇ
ಹೋಗುವುದಕ್ಕೆ ಪಥವನ್ನು ಹುಡುಕಿದಾಗ ಹರಿ ನವದ್ವಾರವನ್ನು ಬಂಧಿಸಿದ್ದ. ಹಾಗಿದ್ರೆ ಹೋಗುವುದಿಲ್ಲ ಅನ್ನುವಂತಹ ವಿಚಾರದಿಂದ ಆದಿಮಾಯನ್ನೇ ಪ್ರಾರ್ಥಿಸಿದಾಗ ಪಥವೊಂದು ಗೋಚರಿಸಿತು. ಆ ಬೆಳಕನ್ನೇ ಹಿಡಿದು ಹೊರಗೆ ಬಂದು ನೋಡಿದರೆ ಹರಿಯ ನಾಭೀಕಮಲದಿಂದ ಉದ್ಭವಿಸಿದಂತಹ ಕಮಲದಲ್ಲಿ ಪದ್ಮಾಸನವನ್ನು ಬಳಿದು ನಾನೀಗ ಕುಳಿತಿದ್ದೇನೆ. ಆದರೆ ಪರಮಾಶ್ಚರ್ಯ, ಹೋಗುವಾಗ ನನಗಿದ್ದದ್ದು ಒಂದು ಶಿರ, ಈಗ ಹಾಗಲ್ಲ, ಪಂಚ ವದನದಲ್ಲಿ ಶೋಭಿಸ್ತಾ ಇದ್ದೇನೆ. ಯಾಕೆ ಹೀಗೆ ಅನ್ನುವಂತಹ ವಿಚಾರವೇ ಗೊತ್ತಾಗುತ್ತಾ ಇಲ್ಲ. ಏನಿದ್ರೂ ಕೂಡ ಸಕಲ ವಿಚಾರವನ್ನು ಹರಿಯಲ್ಲಿ ತಿಳಿಸಬೇಕನ್ನುವಂತಹ ಉದ್ದೇಶದಿಂದ ಈ ಹರಿಯನ್ನು ನೋಡಿದರೆ ನೋಡಬಾರದೆ ಆಲದೆಲೆಯ ಮೇಲೆ ಬಾಲಮುಕುಂದನಾಗಿ ಕಾಲ ಹೆಬ್ಬೆರಳನ್ನು ಬಾಯಳಗಿಟ್ಟು ಚೀಪುತ್ತಾ ವಟಪತ್ರ ಶಯನನಾಗಿದ್ದಾನೆ. ಹಾಗೆಂದ್ರೆ ನಿದ್ರಾವಸ್ಥೆಯಲ್ಲಿರುವಂತಹ ಇವನನ್ನು ಎಚ್ಚರಿಸೋಣವೇ, ನಿದ್ರಾಭಂಗ ಮಹಾಪಾಪ. ಹಾಗಾಗಿ ವಟಪತ್ರಶಾಹಿಯಾದಂತಹ ಈ ಹರಿ ಎಚ್ಚರಗೊಳ್ಳುವ ತನಕ ಏಕೋ ಧ್ಯಾನದಿಂದ ಇವನನ್ನೇ ಸ್ಮರಿಸ್ತಾ ಇರ್ತೇನೆ. ಜಯ 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 ನಾರಾಯಣ. Thank you.
ಸಿಕ್ಕಿತು ಸಿಕ್ಕಿತು ಅಂತ ಆಗುವಾಗ ಕೈಯಿಂದ ಬಿಟ್ಟ. ಸಿಕ್ಕಿದ್ದು ಯಾರು? ಯಾರು ಸಿಕ್ಕಿದ್ದು? ನಾನು ನಿನ್ನ ಕೈಯಲ್ಲಿ. ಹಾಗಿದ್ರೆ ಪ್ರಾಣಿ ಅಲ್ವ? ಎಲ್ಲಿ ಹೋಯ್ತು? ಎಲ್ಲೋ ನೀರಿನಲ್ಲಿ ಜಾರಿ ಇರಬೇಕು. ಬಿಡಬಾರ್ದು. ಇಬ್ಬರು ದಾನವರು ಹುಟ್ಟಿಕೊಂಡು ನನ್ನನ್ನು ಕಂಡಾಕ್ಷಣವೇ ತಿನ್ನುವುದಕ್ಕಾಗಿ ಆರ್ಭಟಿಸಿಕೊಂಡು ಹಿಡಿ ಬಡಿ ಕಟ್ಟಿ ಕೊಲ್ಲು ತಿನ್ನು ಎಂಬುದಾಗಿ ಮುಂದುವರಿಯುತ್ತಾ ಇದ್ದಾರಲ್ಲ, ಅವರಿಂದ ತಪ್ಪಿಸುವುದಕ್ಕೆ ಸಾಧ್ಯವಾಗುತ್ತಾ ಇಲ್ಲ. ಕ್ಷಣ ಹೊತ್ತು ಕಳೆದರೂ ನನ್ನನ್ನು ತಿಂದು ತೇಗಿ ಬಿಡ್ತಾರೆ. ಹರಿಯಲ್ಲಿ ಹೇಳಬೇಕೆಂಬುದಾಗಿ ಭಾವಿಸಿದ್ರೆ ನಿದ್ರಾವಸ್ಥೆಯಲ್ಲಿದ್ದಾನೆ. ಈ ಸಂಕಷ್ಟ ಕಾಲದಲ್ಲಿ ನಾನು ಯಾರನ್ನು ಧ್ಯಾನ? ಓ ಹೌದು, ಆ ಪ್ರತ್ಯಕ್ಷ ಕಾಲದಲ್ಲಿ ಆದಿಮಾಯಿ ಒಂದು ಮಾತನ್ನು ಹೇಳಿದ್ದಾರೆ. ಮಕ್ಕಳೇ, ಮುಂದಿಲ್ಲಿ ಆದರೂ ನಿಮ್ಮದಾದಂತಹ ವೃತ್ತಿಯಲ್ಲಿ ಪ್ರವೃತ್ತರಾದಾಗ ದುಷ್ಟ ಶಕ್ತಿಗಳಿಂದ ನಿನ್ನ ಬಾಲಿಗೆ ಕಷ್ಟ ಒದಗಿದಂತಹ ಸಮಯದಲ್ಲಿ ನನ್ನನ್ನು ನಿಷ್ಠೆಯಿಂದ ಪ್ರಾರ್ಥಿಸಿದ್ದಲ್ಲಿ ಪರೋಕ್ಷವಾಗಿ ಯಾ ಪ್ರತ್ಯಕ್ಷವಾಗಿ ಸಹಾಯ ಮಾಡ್ತೇನೆಂಬುದಾಗಿ ಈ ಸಮಯದಲ್ಲಿ ಆದಿಮಾಯಲ್ಲದೆ ಮತ್ತೆ ಯಾರಿದ್ದಾರೆ? ಆದ್ದರಿಂದಲೇ ಹರಿ ಆ ಆದಿಮಾಯನ್ನೇ ಪ್ರಾರ್ಥಿಸಬೇಕಾಗಿ. ಓ ಆದಿಮಾಯೆ, ಪ್ರಣವ ಸ್ವರೂಪಿಣಿ, ಜಗಜ್ಜನನಿ, ಇದೋ ನಿನ್ನನ್ನೇ ಈ ರೀತಿಯಾಗಿ ಭಕ್ತಿಯಿಂದ ಪ್ರಾರ್ಥಿಸ್ತಾ ಇದ್ದೇನಮ್ಮ. ಇಬ್ಬರು ಖಡರು ಹುಟ್ಟಿಕೊಂಡು ನನ್ನನ್ನು ತಿನ್ನುವುದಕ್ಕಾಗಿ ಬರ್ತಾ ಇದ್ದಾರೆ. ಅವರಿಂದ ತಪ್ಪಿಸುವುದಕ್ಕೆ ಸಾಧ್ಯವಿಲ್ಲದಂತಹ ನಾನು ನಿನ್ನ ಪದಾರವಿಂದನನ್ನೇ ಬೇಡ್ತಾ ಇದ್ದೇನೆ. ಅನ್ಯಥಾ ಶರಣಂ ನಾಸ್ತಿ, ತ್ವಮೇವ ಶರಣಂ ಮಮ. ಸೃಷ್ಟಿಕ ಕಾರ್ಯ ಕನುಗೈವೆ ಎಂಬುದಾಲಿಸಿ ದೈನ್ಯದಿಂದಿರಲ್ಕೆ ಮಗನೇ ಬ್ರಹ್ಮ. ಪ್ರಣವ ಸ್ವರೂಪಿಣಿ, ನಿನ್ನ ಕಷ್ಟವನ್ನು ನಾನು ಸರಿಯಾಗಿ ಅರ್ಥೈಸಿಕೊಂಡಿದ್ದೇನೆ. ಹರಿಯು ಈಗ ಯೋಗ ನಿದ್ರೆಯಲ್ಲಿದ್ದಾನೆ. ಕ್ಷಣ ಮಾತ್ರದಲ್ಲಿ ಹರಿಯನ್ನು ನಾನು ತೊಡಗುತ್ತೇನೆ. ಆ ಸಂದರ್ಭದಲ್ಲಿ ಹರಿಯು ಎಚ್ಚೆತ್ತು ದುಷ್ಟರನ್ನು ವಧಿಸ್ತಾನೆ. ಅಷ್ಟರ ತನಕ ಹರಿಯ ನಾಭಿ ಕಮಲದಲ್ಲಿ ಅಡಗಿರು, ನಿನಗೆ ಶುಭವಾಗ್ತದೆ ಮಗನೇ.